ಮೇಡಮ್ ಇಲ್ಲ ಬಂತು ಆಂಬುಲೆನ್ಸ್ ನಿಂತ್ಕೊಂಡಿತ್ತು ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ವು ಪಾಪ ಕಾತ್ಕೊಂಡಿದ್ವು ಯಾವುದು ಬಂದು ರೆಸ್ಪಾನ್ಸ್ ಮಾಡಿಲ್ಲ ಪಾಪ ಹುಡುಗಿ ಹುಡುಗಿ ಏನು ಗೊತ್ತಾಗಲ್ಲ ಇಂಗ್ಲಿಷ್ ಅಲ್ಲಿ ಅವಾಗಷ್ಟು ಡಾಕ್ಟರ್ ಮಾತಾಡ್ಕೊಂಡು ಸುಮ್ಮನೆ ಹೋಗ್ತಾರೆ ಏನ್ ಮಾಡ್ತಾರೆ ಇನ್ನೊಬ್ರು ಆದ್ರೆ ನನ್ನ ಜೀವ ಇನ್ನೊಬ್ರು ಇದೇ ತರ ಬೇರೆದ್ರೆ ಆದ್ರೆ ಉಳಿದ ಜೀವ ಒಂದೂವರೆ ಗಂಟೆ ಕಾದು ಇಲ್ಲಿ ಬಂದು ಒಟ್ಟು ಮೂರವರ್ ಆಯ್ತು ಬಂದು ಒಟ್ಟು ಬಹುಶಃ ಏನಾರು ಆಗದು ಇಲ್ಲ ಮಾತಾಡ್ಸಂಗೆ ಇಲ್ಲ ಏನ್ ಮಾತು ಹಂಗಾಗಿ ಸಮಸ್ಯೆ ಆಯ್ತು ಒಂದ್ ಮದುವೆ ತಂದೆ ಒಂದೂವರೆ ಗಂಟೆ ಆಯ್ತು ಒಂದೂವರೆ ಗಂಟೆ ಇಲ್ಲೇ ಆಂಬುಲೆನ್ಸ್ ಅಲ್ಲಿ ಐತೆ ಬಾಡಿ ಇದು ಪೇಷಂಟ್ ಆಂಬುಲೆನ್ಸ್ ಅಲ್ಲಿ ಇಟ್ಕೊಂಡಿದಾರೆ ಒಂದೂವರೆ ಗಂಟೆ ಕರ್ ಒಳಕ್ಕೆ ಒಂದ್ ವರ್ಷ ಪಾಪ ಒಂದೂವರೆ ವರ್ಷ ಪಾಪ ಗಂಡು ಮಗು ಏನು ಗೊತ್ತಾ ಬಂದು ಇಲ್ಲ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಬಂದು ಬಂದು ಒಂದೂವರೆ ಗಂಟೆ ಆಯ್ತು ಅವ್ರು ಡಾಕ್ಟ್ರ್ ಬಂದು ನೋಡಿದ್ರು ಬೇರೆ ಕಡೆ ಕರ್ಕೊಂಡೋಗಿ ಏನು ಇಲ್ಲ ತಿಳ್ಬಿಟ್ರೆ ನಮ್ಗೆ ಗೊತ್ತಿಲ್ಲ ಸೇನ್ ಮಾಡ್ತಾರೆ ನಮಗೆ ಹೊಸಬ್ರು ಇವತ್ತು ಬಂದಿರೋದು ಹಾಸ್ಪಿಟ್ಲ್ ಇದೆ ಫಸ್ಟ್ ಬಂದಿರೋದು ಬೆಂಗಳೂರಿ ಅಲ್ಲಿಂದ ಬರ್ಕೊಟ್ಟು ಬೆಂಗಳೂರು ಹೋಗಿ ಹೆಂಗಾರ ಮಾಡಿ ಉಳಿಸ್ಕೊತಾರೆ ಏನೋ ಚೆನ್ನಾಗಿ ನೋಡ್ತಾರೆ ಬೆಂಗಳೂರು ತಿಳ್ಬಿಟ್ಟು ಇಲ್ಲಿ ಬರೆದ್ಕೊಟ್ರು ಇಲ್ಲಿ ಬಂದ ಮೇಲೆ ಒಂದು ಗಂಟೆ ಕಾಸಿದ್ರು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಇಲ್ಲೇ ಬಂದಾಗ ಬಂದ್ಬಿಟ್ಟು ಇಲ್ಲ ಆಗೋದಿಲ್ಲ ಅದಿಲ್ಲ ಇದಿಲ್ಲ ತಿಳಿದ್ರು ನನಗೆ ಗೊತ್ತಿಲ್ಲ ಬೆಡ್ ಗಿಟ್ಟ ನನ್ನ ಬಗ್ಗೆ ಗೊತ್ತಿಲ್ಲ ಏನೇನು ಹೇಳಿದ್ರು ನನಗೆ ಗೊತ್ತೇ ಇಲ್ಲ ಸುಮ್ಮನೆ ಇದ್ದೆ ನನಗೆ ಗೊತ್ತಿದ್ರೆ ಸರ್ ಮಾತಾಡಕ್ಕೆ ನನಗೆ ಏನು ಗೊತ್ತಿಲ್ಲ ಏನಂತ ಮಾತಾಡೋ ಸರ್ ಇಲ್ಲಿ ಫಸ್ಟ್ ಬಾ ಫಸ್ಟ್ ಇವತ್ತು ಬಂದ್ರೆ ಬೆಂಗಳೂರು ಆದ್ರೆ ಇವತ್ತು ಕಾಲಿಟ್ರೆ ನಾನು ಇವತ್ತು ಮಗುಗೆ ಮಗುಗೆ ಮೇಲೆ ಹತ್ತಡಿಯಿಂದ ಬಿದ್ದಿದ್ದ ಬಿದ್ದುಬಿಟ್ಟು ಹಂಗೆ ಸ್ವಲ್ಪ ಹಾಸ್ಪಿಟ್ಲ್ ತೋರಿಸ್ತು ಅಲ್ಲಿಂದ ಬಂದು ಚೆನ್ನಾಗಿದ್ದ ಆರೋಗ್ಯ ಚೆನ್ನಾಗಿದ್ದ ಒಂಥರ ಒಂದು ಆರೋಗ್ಯ ಮಾಡ್ತಾ ಚೆನ್ನಾಗಿದ್ದ ಇಲ್ಲಿ ಬಂದ ಮೇಲೆ ಇಲ್ಲಿ ತುಂಬ ಸೀರಿಯಸ್ ಕಡೆ ಆಯ್ತು ಇಲ್ಲಿ ಒಂದ್ ಬೇಗನೆ ಬಂದ್ರು ಆದಷ್ಟು ಬೇಗ ಬಂದ್ರು ಪೆಟ್ಟಾಗಿತ್ತು ಪೆಟ್ಟಾಗಿತ್ತು ಹಂಗಾಗಿ ಪೆಟ್ಟಾಗಿದ್ದು ಬಂದ ಮೇಲೆ ಹಿಂಗ್ ಒಂದೂವರೆ ಗಂಟೆ ಇತ್ತು ಆಮೇಲೆ ಕರ್ಕೊಂಡ್ರು ಏನ್ ಮಾಡುದು ಅದು ಆ ಮಾಮೂಲಿ ನಮ್ದು ಅಂಬಿತ್ತು ನಮ್ದು ಇದಿತ್ತು ಏನು ಮಾಡಿದ್ರು ಅವ್ರು ಎಲ್ಲ ನಮ್ದೇ ಇತ್ತು ಅವ್ರು ಏನು ಮಾಡಿದ್ರೆ ಬಂದ್ರು ಅದೇನು ಸುಚ್ಚಿದ್ರು ಸೂಜಿ ಏನೋ ಮಾಡಿದ್ರೆ ಇಷ್ಟ ಮಾಡಿದ್ರು ಅವ್ರು ಅವ್ರ ಕಡೆ ಏನು ಏನ್ ಹೇಳಿದ್ರು ಆತರ ಆತರ ಏನ್ ಹೇಳಕ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಏನ್ ಮಾತಾಡ್ಸಲ್ಲ ಏನ್ ಹೇಳೋದು ನಮ್ಮ ಮಾತಾಡ್ಸಂಗೆ ಇಲ್ಲ ಏನು ಮಾತಾಡ್ಸಂಗೆ ಇಲ್ಲ ಮಾತಾಡಕ್ ಹೋದ್ರೆ ಮಾತಾಡ್ ಬಿಡಲ್ಲ ಅವ್ರು ನಾನು ನಮ್ಮನ್ನ ಯಾರು ಮಾತಾಡ್ ಬಿಡಲ್ಲ ನನಗೇನು ಗೊತ್ತು ಗೊತ್ತಿರ್ತಾನೆ ಏನೋ ಮಾತಾಡಕ್ಕೆ ಹಂಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ